ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿರೋ ನಾವು ಅದರಿಂದ ಎಷ್ಟು ಕಷ್ಟ ಬರುತ್ತೆ ಅದರಿಂದ ಎಷ್ಟು ಜನಕ್ಕೆ ಕಷ್ಟ ಆಗ್ತಾ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಇದೇ ನವೆಂಬರ್ ಹನ್ನೆರಡಕ್ಕೆ ಪ್ರೇಮ್ ಅವರ ಇಪ್ಪತ್ತೈದನೇ ಸಿನಿಮಾ ಪ್ರೇಮಂ ಪೂಜಂ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ರಮೇಶ್ ಅರವಿಂದ ಅವರು ಆಕ್ಟ್ ಮಾಡಿ ತುಂಬಾ ದಿನ ನಂತರ ಒಳ್ಳೆ ಕಥೆನ ಡೈರೆಕ್ಟ್ ಮಾಡಿರೋ ಸಿನಿಮಾನೇ ಹಂಡ್ರೆಡ್ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ಹೇಗಿದೆ ಅಂತ ನೋಡೋದಾದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಅನ್ನಿಸ್ತಾ ಇದೆ ರವಿ ಬಸ್ರವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿಚುವೇಷನ್ಗೆ ತಕ್ಕಂಗೆ ಸೂಟ್ ಆಗಿದೆ ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ಸಖತ್ ಆಗಿ ಬಂದಿದೆ ಜೊತೆಗೆ ಕಲರ್ ಗ್ರೇಡಿಂಗ್ ನನಗೆ ತುಂಬಾ ಇಷ್ಟ ಆಯಿತು ಇನ್ನು ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ರಮೇಶ್ ಅರವಿಂದ್ ಅವರು ವಿಷ್ಣು ಅನ್ನೋ ಒಬ್ಬ ಕಡಕ್ ಕಾಪ್ ರೋಲ್ನಲ್ಲಿ ಕಾಣಿಸ್ಕೋತಾ ಇದ್ದಾರೆ ಹಾಗೂ ರಚಿತಾ ರಾಮ್ ಮತ್ತು ಶಮನಾ ಕಾಸಿಂ ಅವರು ಕೂಡ ಮೇಜರ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ ಒಂದು ವಿಷಯ ಏನಂದರೆ ಸೈಬರ್ ಕ್ರೈಮ್ ಬಗ್ಗೆ ನಮ್ಮ ಜನಕ್ಕೆ ನಾಲೆಡ್ಜ್ ತುಂಬ ಕಡಿಮೆ ಇದೆ ಆ್ಯಂಡ್ ನಮ್ಮಲ್ಲಿ ಸೈಬರ್ ಕ್ರೈಮ್ ಮೇಲೆ ಬಂದಿರೋ ಸಿನಿಮಾಗಳು ಕೂಡ ತುಂಬ ಕಡಿಮೆ ಇದೆ ಅಟ್ಲೀಸ್ಟ್ ಈ ಥರ ಸಿನಿಮಾಗಳು ಬರೋದ್ರಿಂದ ಜನ ಅದನ್ನು ನೋಡೋದ್ರಿಂದ ಸೈಬರ್ ಕ್ರೈಮ್ ಬಗ್ಗೆ ನಾಲೆಡ್ಜ್ ಜೊತೆಗೆ ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ ಸಿನಿಮಾ ಅನ್ನೋದು ಬರೀ ಮನೋರಂಜನೆಗೆ ಮಾತ್ರ ಸೀಮಿತ ಆಗಬಾರ್ದು ಸಂದೇಶನೂ ಕೂಡ ಕೊಡಬೇಕು ಅಂತ ಒಂದು ಒಳ್ಳೆ ಫುಲ್ಲಿ ಪ್ಯಾಕ್ಡ್ ಥ್ರಿಲ್ಲರ್ ಸಿನಿಮಾ ಇದೇ ತಿಂಗಳ ನವೆಂಬರ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಮಿಸ್ ಮಾಡಿದ ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಕುಟುಂಬ ಸಮೇತ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡೋದಲ್ಲಿ ಬಾಯ್